ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎನಗೆ ಹಸಿವು ದೃಶಿ ಅಡಗಿದ್ದೆಂಬೆನು, ಮುಗಿಲು ಹರಿದು ಬಿದ್ದೆಡೆ ಎನಗೆ ಮಜ್ಜನ ಕೆರೆದೆಂಬೆನು, ಗಿರಿ ಮೇಲೆ ಬಿದ್ದೆಡೆ ಎನಗೆ ಪುಷ್ಪ ಬೆಂಬೆನು, ಮಲ್ಲಿಕಾರ್ಜುನಯ್ಯ ಸಿರ ಹರಿದು ಬಿದ್ದೆಡೆ ಪ್ರಾಣ ಗರ್ಭಿತವೆಂಬೆನು. ವಚನದ ಅರ್ಥ ಹೀಗಿದೆ: ಅಕ್ಕ ಮಹಾದೇವಿಯು ಏನೇ ಆಗಲಿ ಅದು ನನಗೆ ಒಳ್ಳೆಯದಕ್ಕಾಗಿ ಎಂದು ಹೇಳಿದ್ದಾಳೆ. ಕಿಡಿ ಕಿಡಿ ಬೆಂಕಿಯು ಬಿದ್ದರೆ ಅದರಿಂದ ಹಸಿವು ಬಾಯಾರಿಕೆ ಹೋಗುವುದು ಎಂದು ತಿಳಿಯುವೆನು. ಪರ್ವತವು ಮೈ ಮೇಲೆ ಬಿದ್ದರೆ ಹೂವು ಬಿದ್ದಂತೆ. ವರ್ಷದಿಂದ ಈ ಸಹಕಾರಿ ಕ್ಷೇತ್ರದಲ್ಲಿ ನನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಳೆದ 20 ವರ್ಷಗಳ ಆರ್ಥಿಕ ಪರಿಸ್ಥಿತಿ, ಇಂದಿನ 24-25 ಸಾಲಿನ ಆರ್ಥಿಕ ಪರಿಸ್ಥಿತಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ತುಂಬ ಕಷ್ಟದ ದಿನಗಳನ್ನು ನಾವು ಮುಂಬರುವ ದಿನಗಳಲ್ಲಿ ಎದುರಿಸಬೇಕಾಗ್ತದೆ. ಅಧ್ಯಕ್ಷರಿಗೆ ಎರಡನೇ ಗುಟ್ಟು ನಾನು ಹೇಳಬೇಕಾದ್ದು ಅಂತ ಹೇಳಿದರೆ, ಏನು ನಾವು ಸಾರ್ವಜನಿಕ ಕ್ಷೇತ್ರದಿಂದ ಹೊಂದಿಕೆಯನ್ನು ನಾವು ಕಲೆಕ್ಟ್ ಮಾಡ್ತೇವೆ, ಅದಕ್ಕೆ ಪೂರಕವಾಗಿ ಮಾತ್ರನೇ ಸಾಲವನ್ನು ನೀಡಬೇಕು. ನಮ್ಮ ಹೊಸದುರ್ಗದ ವೀರ ನಾರಿಯರು ಎಂಥ ಒಂದು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಎಷ್ಟೋ ಸಹಕಾರಿ ಬ್ಯಾಂಕ್ಗಳು ಮೋಸದಿಂದ
ವಂಚನೆಯಿಂದ ಸುದ್ದಿ ಆಗ್ತಿರುವಂತ ಕಾಲದಲ್ಲಿ ನಮ್ಮ ಮಹಿಳೆಯರು ಹೆಮ್ಮೆಯಿಂದ ಇಂಥ ಅದ್ಭುತವಾದ ಸಂಸ್ಥೆಯ 5ನೇ ವರ್ಷದ ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ. ಮನೆ ಮಗಳು ಅಂತ ಸುಧಾ ಬರ್ಗೂರ್ನ ಕರೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗೋಸ್ಕರ ಇನ್ನೊಂದು 20 ನಿಮಿಷ ಕೊಡಲ್ವ? ನೀವು ಒಪ್ಪದಾದ್ರೆ ಒಂದು ಚಪ್ಪಾಳೆ ಹೊಡೀರಿ. ನಮ್ಮ ವೇದಿಕೆಯ ಮೇಲಿರುವಂತಹ ಎಲ್ಲ ವೀರ ವನಿತೆಯರೇ, ಅದರಲ್ಲೂ ನನಗೆ ಅನಿತಾ ರಾಜೇಶ್ ಮಾತಾಡುವಾಗ ಅನ್ನಿಸ್ತಾ ಇತ್ತು, ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಗೆ ಬಜೆಟ್ ಪ್ರೆಸೆಂಟ್ ಮಾಡಿದ್ರು ಅದೇ ಸ್ಟೈಲಲ್ಲಿ ಇಡೀ ಬ್ಯಾಂಕನ್ನ. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು, ಕಂಗ್ರ್ಯಾಚುಲೇಷನ್ಸ್, ಲವ್ ಯು. ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಆದರೆ ನಾನು ಈ ಕ್ರೆಡಿಟನ್ನು ನಮ್ಮ ಅಧ್ಯಕ್ಷರಿಗೆ ಮಾತ್ರ ಕೊಡಲ್ಲ, ಯಾಕೆಂದರೆ ನನಗೆ ಸತ್ಯ ಗೊತ್ತು, ಒಂದು ಕೈಯಲ್ಲಿ ಬರೀ ಚಿಟಿಕೆ ಹೊಡಿಬೋದು, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಇಲ್ಲಿ ಎಲ್ಲರೂ ಇದ್ದಾರೆ ನೋಡಿ, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಬ್ಯಾಂಕಿನ ಎಂಪ್ಲಾಯೀಸು, ನೀವೆಲ್ಲ ಪುಣ್ಯಾತ್ಮರು, ಠೇವಣಿದಾರರು, ಕುಟುಂಬಸ್ಥರು, ನಿಮ್ಮೆಲ್ರಿಗೂ ಕೂಡ ರಾಜೇಶ್ ಸರ್ ನಿಮಗೊಂದು ಸ್ಪೆಷಲ್ ಅಭಿನಂದನೆಗಳು. ಇಂಥ ಫಿಗರ್ನ ಮೇಂಟೈನ್ ಮಾಡ್ತಿರಲ್ಲ ಪುಣ್ಯಾತ್ಮ. ಇದು ನಿಮ್ಮ ಧ್ವನಿ.